ಹಿಂದೆ ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿ ಪ್ರಕಟವಾಗಲಿದೆ. ಪಟ್ಟಿಯನ್ನು ಪ್ರಕಟ ಮಾಡಲಿದ್ದಾರೆ ಸಚಿವ ಶಿವರಾಜ ತಂಗಡಗಿ. ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. 68ನೇ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ 68 ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಕರ್ನಾಟಕ ಅಂತ ನಾಮಕರಣ ಮಾಡಿ 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಬಾರಿಯ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತೇ ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿ ಪ್ರಕಟವಾಗ್ತಾ ಇದೆ. ಸಚಿವ ಶಿವರಾಜ ತಂಗಡಗಿಯವರು ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಇದು 68ನೇ ರಾಜ್ಯೋತ್ಸವ. ಸೊ ಹೀಗಾಗಿ 68 ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರು ರಾಜ್ಯ ಅಂತ ಇದ್ದಂಥ ಕರ್ನಾಟಕ ಹೆಸರನ್ನು ಮೈಸೂರು ರಾಜ್ಯ ಅಂತ ಇದ್ದಂಥದ್ದನ್ನು ಕರ್ನಾಟಕ ಅಂತ ಹೆಸರನ್ನು ಚೇಂಜ್ ಮಾಡಿ 50 ವರ್ಷ ತುಂಬಿದೆ. ಸುವರ್ಣ ಸಂಭ್ರಮದ ನೆನಪಿನಲ್ಲಿ 10 ಸಂಘ ಸಂಸ್ಥೆಗಳಿಗೂ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ, ಹಿರಿಯ ಪತ್ರಕರ್ತರಾದಂಥ ದಿನೇಶ್ ಅಮೀನ್ಮಟ್ಟು, ಸಾಹಿತಿ ಕರಿಗೌಡ ಬೀಚನಹಳ್ಳಿ, ಮಾಯಾ ಶರ್ಮಾ, ಕೆವಿ ನಾಗರಾಜ್ ಮೂರ್ತಿ, ನಿರ್ಮಾಪಕ ಸಂದೇಶ್ ನಾಗರಾಜ್, ಸೋಬಾನೆ ರಾಮಣ್ಣ, ಹುಸೇನಾಬಿ ಬುಡನ್ಸಾಬ್, ಹುಲಿ ಚಂದ್ರಶೇಖರ್, ಬಯಲಾಟದ ನಾರಾಯಣಪ್ಪ, ಜಿಎಂ ಹೆಗ್ಡೆ, ಎಚ್ ಸಿ ಪಾಟೀಲ್, ಕಾಳಪ್ಪ ವಿಶ್ವಕರ್ಮಗೆ ಪ್ರಶಸ್ತಿ ಲಭಿಸುವಂಥ ಎಲ್ಲ ಸಾಧ್ಯತೆ ಇದೆ. ಈ ಬಾರಿ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಿದೆ. 1ನವೆಂಬರ್ ಪ್ರತಿ ಮನೆ ಮನೆಯ ಮೇಲೆ ಕನ್ನಡ ಬಾವುಟ ರಾರಾಜಿಸಲಿದೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಉದ್ಘೋಷದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಮನೆ ಮುಂದೆ ಹಳದಿ ಕೆಂಪು ಬಣ್ಣದ ರಂಗೋಲಿಯನ್ನು ಬಿಡಿಸುವಂತೆ ಮನವಿಯನ್ನು ಮಾಡಲಾಗಿದೆ. ನಾಡಗೀತೆ ಹಾಡಲು ಸರ್ಕಾರದಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರತಿ ಮನೆ ಮನೆಯ ಮೇಲೆ ಕನ್ನಡ ಬಾವುಟವನ್ನು ಹಾರಿಸಲಿಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ ಮತ್ತು ಹಳದಿ ಮತ್ತು ಕೆಂಪು ಬಣ್ಣದ ರಂಗೋಲಿಯನ್ನು ಬಿಡಿಸಿ ಅಂತ ಮನೆಯ ಮುಂದುಗಡೆ ರಾಜ್ಯದ ಜನರಲ್ಲಿ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕರ್ನಾಟಕ ಅನ್ನುವ ಹೆಸರು ಬಂದು 50 ವರ್ಷ ಆಗಿದೆ ಈ ರಾಜ್ಯಕ್ಕೆ. ಅದಕ್ಕೂ ಮುಂಚೆ 1956ರಲ್ಲಿ ಕರ್ನಾಟಕ ಏಕೀಕರಣವಾಯಿತು. ಕರ್ನಾಟಕ ಪ್ರತ್ಯೇಕ ರಾಜ್ಯವಾಗಿ ವಿಂಗಡಣೆಯಾಯಿತು. ಅದಾದಮೇಲೆ 1973ರಲ್ಲಿ ಕರ್ನಾಟಕ ಅನ್ನುವ ಹೆಸರು ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಅನ್ನೋ ಹೆಸರು ಬದಲಾಯಿತು. ಸೊ ಹಾಗಾಗಿ ಆ ಸವಿ ನೆನಪನ್ನು ಆಚರಿಸಲಾಗ್ತಾ ಇದೆ.